ಆ ದೊರೆ ಹೇಳಿದ್ದು ಇದೇ ಜಾಗನ? ಹ್ಮ್, ಇದೇ ರಾಮಗುಡ್ಡ. ಅಲ್ಲ, ಯಾರೋ ಕಾಣ್ತಿಲ್ವಲ್ಲ, ಅವನೇ ನಮ್ಮನ್ನ ಕರೆದ್ಬಿಟ್ಟು ಚೈನು ಕಾಸೆಲ್ಲ ಕಿತ್ಕೊಬಿಟ್ರೆ? ಏನ್ ಶ್ರೀ, ನೀವು ಯಾಕೆ ಭಯ ಪಡ್ತಿದ್ದೀರಾ? ನಾನಿಲ್ವಾ, ಬನ್ನಿ ಸುಮ್ಮನೆ. ಅಷ್ಟಕ್ಕೂ ನಂಗೆ ದೊರೆ ಆ ಥರ ಎಲ್ಲ ಮಾಡ್ತಾನೆ ಅಂತ ಅನ್ಸಲ್ಲ. ವಾ, ಏನು? ಅಲ್ಲ, ಅವನು ಈಟೊಂದು ಆಟ ಆಡಿಸಿರೋದು ನೋಡಿ ನಿಮ್ಗೇನೋ ಕೋಪ ಬರ್ತದೆ ಅಂತ ನಾನು ಅನ್ಕೊಂಡಿದ್ರೆ ನಿಮ್ಮ ಓಟ್ ಸೀದಾ ಅವನಿಗೆ ಓದ್ತಾ ಇದ್ದೀರಲ್ಲ. ಏ, ಅಂಥದ್ದೇನು ಇಲ್ಲ ಶ್ರೀ, ನೀವು ಒಳ್ಳೆ. ನಾನು ನಿಮ್ಗೆ ಹೇಳಿದ್ನಲ್ಲ, ನನಗೆ ಅವನ್ನ ನೋಡಬೇಕು ಅನ್ನೋ ಕುತೂಹಲಗಿಂತ ಅವನ ನಮ್ಮ ಮನೆಗೆ ಸಹಾಯ ಮಾಡಿದ್ದಾನೆ, ಅವನಿಗೆ ಥ್ಯಾಂಕ್ಸ್ ಹೇಳಬೇಕು ಅನ್ನೋ ಕರ್ತವ್ಯನೇ ನಾನು ಇಲ್ಲಿಗೆ ಬರೋ ಕಾರಣ. ಅಲ್ಲ, ಹೆಂಗಿದ್ರು ಅವ್ನು ದೂರದಿಂದ ನಿಮ್ಮನ್ನು ಫಾಲೋ ಮಾಡ್ತಾನೆ ಇರ್ತಾನೆ, ನೀವು ಅವನಿಗೆ ಟ್ಯಾಂಕ್ಸ್ ಹೇಳೋಕೆ ಹುಡುಕ್ತಿದ್ರಂತನೂ ಗೊತ್ತಿರ್ತೈತೆ. ಸುಮ್ಮನೆ ಆ್ಯಕ್ಟಿಂಗ್ಷನು ಬುಡಿ ಅತ್ತಾಗೆ. ಅಲ್ಲ ಶ್ರೀ, ನಿಮ್ಗೆ ಯಾಕೆ ದೊರೆ ಬಗ್ಗೆ ಅಷ್ಟೊಂದು ಜಿಗುಪ್ಸೆ? ಇರೋಕ್ಕಿಲ್ವ ಮತ್ತೆ, ನಿಮ್ಮ ಟೈಮ್ನೆಲ್ಲ ವೇಸ್ಟ್ ಮಾಡಿಸ್ತಾವನೆ, ಅವ್ನ ನನ್ನ ಕೈಗೆ ಸಿಕ್ಕಬೇಕು. ಯಾಕ್ರಿ? ಮತ್ತೇನೇನು, ಈಗ ತಾನೇ ಒಂದು ದುಡ್ಡು ಚೈನು ಕಿತ್ಕೊಂಡು ಹೋದ್ರೆ ಏನು ಮಾಡೋದು ಅಂತ ಭಯ ಪಡ್ಕೊಂಡಿದ್ರೆ ಇಷ್ಟು ಬೇಗ ಧೈರ್ಯ ಬಂದ್ಬಿಡ್ತಾ? ಅಂತೂ ನಾನೇ ಬೇಡ ಅಂದ್ರೂ ನೀನ್ ಮಾತ್ರ ದೊರೆನ ಹುಡುಕ್ಲೇಬೇಕಂತಿದ್ಯಾ ಅಂತಾಯ್ತು. ನಡೀಲಿ ನಡೀಲಿ, 7 ದಿವಸ ಈ ಕಣ್ಣ ಮುಂಚೆನೆ ನಡೀತೈತೋ ನಡೀಲಿ, ನಂಗೂ ಖುಷಿನೇಯ. ಈ ಪುರಾಣದಾಗ ಯಾವನನ್ನ ಹುಡುಕ್ಬೇಕಾದ್ರೆ ಬೆಟ್ಟ ಗುಡ್ಡ ಸಮುದ್ರ ಎಲ್ಲ ದಾಟಿ ಹೋಯ್ತಿದ್ರಲ್ಲ, ಇವನು ಇವನು ಪುರಾಣದ ಪುರುಷ ಅನ್ಕೊಂಡ್ಬಿಟ್ಟವನ. ಎಲ್ಲಿಗೆ ಬರಕೇಳ ನೋಡಿ. ನೀವು ನಕ್ರೆ ಸಾನೆ ಸಂದ ಕಾಣಿಸ್ತೀರ ಮಿಸ್ಸು, ಆದ್ರೆ ನಗೋದ್ ಮಾತ್ರ ಅಪರೂಪ. ಯಾಕಂಗ? ಏನ್ ಮಾಡುದು, ನಿಮ್ ಹಂಗ ನಕ್ಸಕ್ ಯಾರು ಇಲ್ವಲ್ಲ, ಅದಕ್ಕೆ. ಬಂದ್ಬಿಟ್ಟಿಯಾ ಪೂರ್ವಿ? ಪೂರ್ವಿ ಏನಾಯ್ತು? ಪೂರ್ವಿ ನಿಂತ್ಕೋ, ಪೂರ್ವಿ ಪೂರ್ವಿ ನಿಂತ್ಕೊಳ್ಳೆ. ಪೂರ್ವಿ ಏನಾಯ್ತು? ಪೂರ್ವಿ ನಿಂತ್ಕೋ, ಪೂರ್ವಿ ನಿಂತ್ಕೋ, ಪೂರ್ವಿ 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 ಬಾಗ್ಲು ತೆಗಿ. ಪೂರ್ವಿ ಏನಾಯ್ತು ಅಂತ ಹೇಳೆ. ಕಂಠ ಜೊತೆ ಆಚೆ ಹೋಗುವಾಗ ಚೆನ್ನಾಗೇ ಇದೆಯಲ್ಲ ಕಂಠ, ಏನ್ ಮಾತಾಡ್ದೆ ನಿನ್ನ ಹತ್ರ? ಪೂರ್ವಿ ಪೂರ್ವಿ ಬಾಗ್ಲು ತೆಗಿ. ಪೂರ್ವಿ ಪೂರ್ವಿ ಏನ್ ಮಾಡ್ತಿದ್ಯಾ? ಸಾಮಾನೆಲ್ಲ ಯಾಕೆ ಬಿಸಾಕ್ತಿದ್ಯಾ ಪೂರ್ವಿ? ದೆವ್ವ ಇದ್ರೊಳ ತರ ಆಡ್ತಿದ್ಯಲ್ಲ, ಬಾಗ್ಲು ತೆಗಿ ಪೂರ್ವಿ. ಪೂರ್ವಿ ಮಾಮ್, ನನೀಗ ಏನು ಮಾಡ್ಕೋಬಾರ್ದು ಅಂದ್ರೆ ದಯವಿಟ್ಟು ನನಗೆ ಡಿಸ್ಟರ್ಬ್ ಮಾಡ್ಬೇಡ, ಏನು ಪ್ರಶ್ನೆನು ಕೇಳ್ಬೇಡ, ಜಸ್ಟ್ ಗೋ ಮಾಮ್. ಪೂರ್ವಿ ಏನಾಯ್ತು ಅಂತಾನಾದ್ರೂ ಹೇಳೆ. ಪೂರ್ವಿ 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 ಕೋಪ ಮಾಡ್ಕೊಂಡು ರೂಮ್ಗೆ ಹೋಗಿ ಬಾಗಿಲು ಹಾಕೊಂಡಿದ್ದಾಳೆ. ಕಂಟಿ ಜೊತೆ ಏನ್ ಜಗಳ ಮಾಡ್ಕೊಂಡ್ ಬಂದ್ಲೋ ಏನೋ ಗೊತ್ತಿಲ್ಲ, ಬನ್ನಿ ನೀವಾದ್ರೂ ಸ್ವಲ್ಪ ಮಾತಾಡಿ. ಅವಳೇನಂದ್ಲು? ನಾನು ಏನು ಮಾಡ್ಕೋಬಾರ್ದು ಅಂದ್ರೆ ನೀವ್ ಯಾರು ನನ್ನ ಡಿಸ್ಟರ್ಬ್ ಮಾಡ್ಬೇಡಿ ಎಂದ್ಲು.
ಅವಳೇ ಆಗಿ ಹೇಳಿದ ಮೇಲೆ ಈಗ ನಾವು ಹೋಗಿ ಡಿಸ್ಟರ್ಬ್ ಮಾಡಿದ್ರೆ ತಪ್ಪು ಯಾರದು? ಅವಳೇ ಸಮಾಧಾನ ಆಗ್ತಾಳೆ, ನೀನು ಸುಮ್ಮನಿರು. ಅಲ್ಲ ರೀ, ನಮ್ಮ ಪೂರ್ವಿ ಕೋಪ ಮಾಡ್ಕೊಂಡ್ರಿ. ನಂಗೆ ಹೇಳ್ದೆ ಇವ್ರನ್ನ ಯಾಕಣ್ಣ ಯಾಕೆ ಕರ್ಸಕ್ಕೆ ಹೋಗಿದ್ದೆ? ನಾ ಏನು ಕೇಳಿದ್ನ? ಮತ್ತೆ ಮತ್ತೆ ಯಾಕಣ್ಣ ಹಿಂಗೆಲ್ಲ ನಡ್ಕೊಂತ ಇದೀಯಾ? ಓಲೆ, ನಿನ್ನ ಮನಸ್ಸಿಗೆ ಏನೈತೆ ಅಂತನಾದರೂ ಹೇಳ್ಬಿಡು. ಪಲ್ಲವಿ, ಹೊಸ ಸುಮ್ಕಿರು ಯಾಕಂಗೆ ನೀ ಸುಮ್ಕಿರವ? ಅವ್ರು ಏನು ಹೇಳ್ಬಿಟ್ಟೋದ್ರು ಅಂತ ನೀನು ಕೇಳಿಸ್ಕೊಳ್ಳಿಲ್ವಾ? ಅವ್ರು ಏನೋ ನಾವು ಹೋಗ್ಬಿಟ್ಟು ಈ ಸಂಬಂಧದಾಗ ಇಷ್ಟ ಇಲ್ಲ ಅಂತ ಹೇಳಿದ್ರೆ ಏನು ಮಾಡೋದು? ಅದ್ರ ಬಗ್ಗೆ ನನಗೂ ದಿಗ್ಲ ಐತೆ ಕಣೆ. ಚಂದ್ರು, ನೀನ್ ಮಾಡಿರೋದು ಒಂದ್ ಒಳ್ಳೆ ಉದ್ದೇಶಕ್ಕೆ ಸರಿ, ಆದ್ರೆ ಅದ್ರ ಪರಿಣಾಮ ಏನಾಯ್ತದೆ? ಅಮ್ಮ, ನನ್ನ ಪಲ್ಲವಿ ಒಳ್ಳೇದಾಗ್ಲಿ ಅಂತಾನೆ ಹೀಗ್ ಮಾಡಿದ್ದು. ದ್ಯಾವ್ರೇ, ದಯವಿಟ್ಟು ನೀನ್ ಏನು ಮಾಡಿದ್ರೆ ಸಾಕು. ನಿಂಗೇನ ನಂಗ್ ಸಹಾಯ ಮಾಡ್ಬೇಕು ಅಂತಿದ್ರೆ ಅವ್ರಿಗೆ ಹೇಳ್ದಂಗ್ ಮಾಡು. ಏನ್ ಹೇಳ್ತಿದ್ಯಾ ಪಲ್ಲವಿ? ಅವ್ರು ಹೇಳ್ದಂಗೆ ಅಂದ್ರೆ ಇನ್ನೊಂದ್ ಮದ್ವೆಗೆ ಒಪ್ಪಂತ ಹೇಳ್ತಿದ್ಯಾ? ಏನಾಗಿದೆ ನಿನ್ಗೆ? ನಿನ್ ಒಳ್ಳೇದಕ್ಕೆ ಹೇಳ್ತಿರೋದ ಅಣ್ಣಯ್ಯ, ಇನ್ನ 8 ದಿನ ಇಲ್ದಿರ ಹೆಂಡತಿ ಬತ್ತಾಳೆ ಅಂತ ಕಾಯ್ಕೊಂಡ್ ಕೂತಿರ್ತೀಯ? ವಸು ಒಂಟೋದ್ಲ ಅಷ್ಟೇ, ಅವಳಿನ್ ಯಾಕೆ ಮನೆಗ್ ಬರಕಿಲ್ಲ? ಪಲ್ಲವಿ, ಮೊನ್ನೆ ನೀ ಕೋಪ ಮಾಡ್ಕೋಬೇಡ, ಸುಮ್ಕಿ. ನಿನ್ ತಂಗಿ ಹೇಳ್ತಿರೋದು ನಿನಗೆ ತಪ್ಪು ಅಂತ ಅನಿಸ್ತಿರ್ಬೋದು. ನೀನ್ ಹೆಂಗೆ ನಿನ್ ಜೀವನ ಬಗ್ಗೆ ಸ್ವಾತಿಯಾಗಿದ್ಯೋ, ಅವಳು ಹಿಂಗೆ ಯೋಚನೆ ಮಾಡ್ತಾವಳೆ. ಅಮ್ಮ, ನಾನು ಅವಳು ಯೋಚನೆ ಮಾಡ್ತಿರೋದು ಒಂದೇನಾ? ಅಮ್ಮ ದಿಟ್ಬಿಯ, ಎರಡು ಒಂದೇ ಅಲ್ಲ. ಆದ್ರೆ ನೀನೊಂದು ಗಪ್ತಿಗಿಟ್ಕೋ, ನೀನ್ ಬಂಗಾರಮ್ಮನ ಮನೆ ಸಂಬಂಧ ಮಡಿಕೊಂಡಿರೋ ಗಂಟ ಇವಳು ಮದ್ವೆ ಆಗಕ್ಕಿಲ್ಲ. ಇನ್ ಏನೇ ನಿರ್ಧಾರ ಇದ್ರು ನಿನ್ನಿದ್ದಾಗ ನಾನು ಯಾವುದು ಮಾತಾಡಕ್ಕಿಲ್ಲ. ಅಣ್ಣ ಹೆಂಗ್ ನನ್ ಖುಷಿಯಾಗಿರೋದ್ ಇಷ್ಟ ಇಲ್ಲ, ಅದಕ್ಕೆ ಹಿಂಗೆಲ್ಲ ಮಾಡ್ತಾವನೆ. ಪಲ್ಲವಿ, ನೀ ಮಾತಾಡ್ಬೇಡ, ನಡಿ ಬಾರೇ. ಹಂಗಾದ್ರೆ ಇನ್ಮೇಲೆ ನನ್ನ ನಗ್ಸಕ್ಕೆ ಪೀಸ್ ಕೊಡ್ಬೇಕಾಯ್ತದೆ. ಎಷ್ಟು? ಒಂದ್ ನಗುಗೆ ಇನ್ನೊಂದು ನಗು ಪ್ರೀ ಇದೆಯ ಪೀಸ್. ಇವಳು ಯಾರೋ ಶಿವನೇ ತಲೆ ತಿರುಗಿದಗಿರನೆ. ಕೇಳಿದ ತಕ್ಷಣ ಕೊಟ್ಟೆ ಬಿಟ್ರೆ ಏನ್ ಶ್ರೀ? ನೀವು ಬನ್ನಿ, ಹೋಗ್ ದೊರೆ ಎಲ್ಲಿದ್ದಾನೆ ಅಂತ ಹುಡ್ಕೋಣ. ಅಯ್ಯೋ ಕಣ್ಗೆ ಗಂಗಾಗೋಯ್ತು ನಮ್ಮವ್ವ ಮೆಚ್ಚೋ ಸೊಸೆ ಇವಳೆ ಅನ್ಸೋಯ್ತು. ಗವಣೆಗಲ್ಲಿ ನಂಗೆ ನೋಟದಟ್ಟು ಬಿದ್ದಿದೆ, ಎದೆ ಗುಲುಮೆ ಆಗೈತೆ, ಗಣದಾಗ ಮೀನು ಸಿಕ್ಕಿಕೊಂಡ ಹಾಗೆ ಹೃದಯ. ಎಲ್ಲಿ ಮೆಸೋ, ಯಾರೋ ಕಾಣ್ತಾನೆ ಇಲ್ಲ? ಅವ್ನು ಈಗಲೂ ಏನಾದ್ರೂ ಆಟ ಆಡಿಸ್ತಿದ್ರೆ ನಾನಂತೂ ಸುಮ್ಮನೆ ಬಿಡಲ್ಲ. ಹ್ಞೂ, ಪಕ್ಕ ಆಟ ಆಡಿಸ್ತಾ ಇರ್ತಾನೆ, ಬನ್ನಿ ವಾಪಸ್ ಹೊರಟೋಗಮ್ಮ. ಏ ಬೇಡ ಬೇಡ ಬೇಡ, ಆಗಿದ್ದಾಗಿ ಇಲ್ಲೇ ವೇಟ್ ಮಾಡೋಣ. ಮಿಸ್ಸೋ, ಇಲ್ಲಿ ನೋಡಿ. ನಿಂತವೇನಲ್ಲ ಮಾತಾಡಲೇನಿ? ಇಲ್ಲ ಕಣ, ಬಾ ಗುರ್ರಂತಾಳವಳು. ಅವ ನಾನಕ್ಕೆ ತೋಗ ಮಾತಾಡ್ಲ? ಬೇಡ, ತಣ್ಣಗಾದ್ಮೇಲೆ ಅವಳೇ ಬತ್ತಾಳೆ ಹೆಂಗು ಉಣ್ಣಕ್ ಬರ್ಬೇಕಲ್ಲ. ಅವ ನಾವು ಕರಲಿಲ್ಲ ಅಂದ್ರೆ ಅವಳು ಊಟಕ್ಕೂ ಬರಕಿಲ್ಲ ಕಣವ, ಹಠ ಮಾಡ್ತಾಳೆ. ಇವನಿಲ್ಲ, ನೇಹ ಬಂದು ಕರೆದ್ರೆ ತಾನಾಗೆ ಎದ್ದು ಬತ್ತಾಳೆ.
ಇರ್ಲಿ ಕಣವ, ಒನ್ಕಿತ ಹೋಗಿ ಮಾತಾಡ್ತೀನಿ. ಹ್ಮ್, ಸುಮಾ ಬಿಜಿ ಆಗಿದ್ಯಾ ನವಿ? ಬಿಜಿಯಾಗೇನಿಲ್ಲ, ಬಿಸಿ ಆಗಿದ್ದೀನಿ ನಿಮ್ಮೆಲ್ಲರೂ ಮೇಲೂ. ಏನ್ ತಮಾಷೆನ ಅಕ್ಕ ನಿನ್ಗೆ? ಸುಮಾ, ನಿನ್ನಿಂದ ಒಂದ್ ಸಹಾಯ ಆಗ್ಬೇಕಿತ್ತು ಕಣವಿ. ಏನು, ಅವನ ಹತ್ರ ಮಾತಾಡಿ ಸಮಾಧಾನ ಆಗ್ಬೇಕಾ? ನನ್ನಿಂದ ಆಗಲ್ಲ. ಅಲ್ಲ, ಅದಲ್ಲ. ಅದಲ್ವಾ ಅಂದ್ರೆ ಅದುವೇ ಆಗ್ಬೇಕು, ಆದ್ರೆ ಈಗ ಬ್ಯಾರೆ ಸಹಾಯ. ಬೇರೆನಾ? ಏನು ಮೇಸ್ಟ್ರ್ ಲವ್ ಲೆಟರ್ ಬರಿಬೇಕಾ? ಅದಲ್ಲವಿ, ನನ್ನಿಂದ ಅದೆಲ್ಲ ಆಗಲ್ಲ ಬಿಡು. ಸುಮಾ, ಅದು ಬಾವಿನಾಗೆ. ಅಯ್ಯೋ, ನಿಮ್ಮಿಬ್ರು ಮಧ್ಯೆ ಕಿರಿಕ, ಬಾವಿಲ್ ಬೀಳೋ ಪ್ಲಾನ್ ಮಾಡ್ತಿದ್ಯಾನಕ್ಕ? ಅಯ್ಯೋ, ನನ್ನ ಏಳು ದಿವಸ ಕೇಳವಿ. ಹೇಳು. ಬೇಡ ಅನ್ಬಿಡಿ, ಪ್ಲೀಸ್ ತಗೊಳ್ಳಿ. ಇದರಲ್ಲೊಂದು ಗಿಫ್ಟ್ ಮತ್ತೆ ಲೆಟರ್ ಎರಡೂ ಇದೆ. ಅದರಲ್ಲಿ ನಾವು ಎಲ್ಲಿ ಭೇಟಿ ಆಗ್ಬೇಕು ಅಂತ ಬರ್ತಿದ್ದೀನಿ, ಅದನ್ನು ಓದಿ, ಅಲ್ಲಿಗೆ ಬನ್ನಿ. ಅಮ್ಮ, ಸೂಪರ್. ಅವ್ರು ತಮ್ಮ ಪ್ರೀತಿ ಆಳನ್ ತೋರ್ಸಕ್ ಹುಡುಗೋರೆ ತಂದ್ಕೊಟ್ರೆ, ನೀನ್ ಅವ್ರ ಪ್ರೀತಿ ಹುಡುಗೋರಿಗೆ ಆಳ ತೋರ್ಸ್ಬಿಟ್ಟಲ್ಲ ಅಕ್ಕ. ಈಗ ಯೋನವಿ ಮಾಡೋದು? ಏನ್ ಮಾಡೋದು ಅಂದ್ರೆ, ಊರಿಗೆ ಬರ್ಗಾಲ ಬರ್ಲಿ, ಬಾವಿ ಬತ್ತೋಗ್ಲಿ, ನಿನ್ ಗಿಫ್ಟ್ ಸಿಗ್ಲಿ ಅಂತ ದೇವ್ರ ಹತ್ರ ಬೇಡ್ಕೋ. ತೂತು ಬಿಡ್ತು ಅನ್ನು, ನನ್ ಸತ್ರು ಹಂಗೆಲ್ಲ ಬೇಡ್ಕೊಳಕಿಲ್ಲ. ಗಿಫ್ಟ್ ಹೋದ್ರು ಹೋಯ್ತು. ಸರಿ ಹೋಯ್ತು ಬಿಡು. ಅದ್ ಹೆಂಗ್ ಬಿಡಕೈತದೆ ಏಳು? ಹೆಂಗಾನ ಮಾಡಿ ತೆಗಿಬೇಕು ಸುಮಾ. ಹೆಂಗಾನ ಅಂದ್ರೆ? ನಂತ ಒಂದು ಉಪಾಯ ಐತೆ. ಮನ್ಯಾಗ ಎಲ್ರು ಮಲ್ಕೊಂಡ್ ಮ್ಯಾಕೆ ನಾವಿಬ್ರು ಹೋಗಿ ಬಾವಿ ತಾವ್ ನೀರ್ ಸೇದೋಣ. ಅದೃಷ್ಟ ಇದ್ರೆ ಸಿಕ್ರು ಸಿಕ್ಬೋದು. ಅದಕ್ಕೆ ನಿನ್ನಂಗೆ ಸಹಾಯ ಮಾಡ್ತೀಯಾ? ಮಳೆ ಬೇರೆ ಶುರುವಾಯ್ತು ಕಲ. ಏಯ್ ಛತ್ರಿ ನಟ್ಟಗಡಿಲ್ಲ, ಅಣ್ಣ ಅತ್ತಿಗೆ ಬತ್ತವ್ರ ಇಲ್ಲ ಅತ್ತಿಗೆ. ಅಣ್ಣ ಅತ್ತಿಗೆ ಬಂದಾಯ್ತು, ಇನ್ನು ನಾವು ಅನ್ಕೊಂಡಂಗೆ ನಡೆದ್ರೆ ಅಷ್ಟೇ ಸಾಕೋಕಲ್ಲ. ಅಲ್ಲ, ಇದೆಲ್ಲ ನಾವ್ ಯಾಕೆ ಮಾಡ್ತೀವಿ ನನ್ಗೆ ಅರ್ಥನೇ ಆಯ್ತಿಲ್ಲ. ಲೇ ದಡ್ಡ, ಅಣ್ಣ ಅತ್ತಿಗೆ ಒಟ್ಟಿಗೆ ಸಮಯ ಕಳಿದೆ ಹೇಗ್ಲ ಲವ್ ಡೆವಲಪ್ ಆಯ್ತದೆ? ಅದಕ್ಕೆ ಅಣ್ಣ ಅತ್ತಿಗೆ ಮಧ್ಯೆ ಕೆಮಿಸ್ಟ್ರಿ, ರೊಮ್ಯಾನ್ಸು, ಅದು ಇದು ನಡಿಬೇಕಲ್ವಾ? ಅದಕ್ಕೆ ಈ ಸೆಟಪ್. ಮತ್ತೆ ಆ ದೊರೆ ಅನ್ನೋದು ಬರೀ ನೆಪ ಅಷ್ಟೇಯಾ? ನಿಂಗೆ ಈಗ ಅರ್ಥ ಆಯ್ತಾ? ಅತ್ತಿಗೆಗೆ ಶ್ರೀ ಮತ್ತೆ ದೊರೆ ಇಬ್ರು ಒಂದೇ ಅಂತ ಗೊತ್ತಾಗೋಷ್ಟರಲ್ಲಿ ಲವ್ ಹೆವಿ ಆಗಿರ್ತೈತಕಲ. ಅವಾಗ ಅಣ್ಣ ನಾನೇ ಬಂಗಾರಮ್ಮನ ಮಗ ಅಂತ ಹೇಳಿದ್ರು ಅತ್ತಿಗೆ ಒಪ್ಕೋತಾರೆ. ಅದಕ್ಕೆ ಈ ಸೆಟಪ್. ಶ್ರೀ, ಅಣ್ಣ ನೋಡ್ಬಿಟ್ರೆ ಕಷ್ಟಕಲ. ಈ ಕಡೆ ಬಾ, ಈ ಕಡೆ ಬಾ. ನಮಸ್ತೆ ಸ್ವಾಮಿ. ಸ್ವಾಮಿ, ನೀವು ಹೇಳ್ದಂಗೆ ಮಾಡಿದೆ, ಕಳೆದೋಗಿದ್ದು ನನ್ನ ಹಸು ಸಿಕ್ಬಿಡ್ತು. ತಗೊಳ್ಳಿ ಕಾಣಿಕೆ. ನಮಸ್ಕಾರ ಸ್ವಾಮೀಜಿ. ನಮ್ಮೂರಿಗೆ ದೇವ್ರು ಬಂದಾಗ ಬಂದ್ರಿ, ಏನೇ ಕಷ್ಟ ಇದ್ರು ನಿಮ್ಮ ಹತ್ರ ಬರ್ತೀವಿ. ತಗೊಳ್ಳಿ ಕಾಣಿಕೆ. ಆಗಲಿ, ಒಳ್ಳೇದಾಗ್ಲಿ. ಲವ್ ಕೆಂಪ, ಅನ್ಲೋಡ್ಲ ಇವಯ್ಯ, ಮರದೊಡಿ ಕೂತ್ಕೊಂಡು ವ್ಯಾಪಾರ ಶುರು ಮಾಡವನೇ ಅಲ್ವಾ? ಮಗನ್ ಸುಮ್ನೆ ಕುಂತವನಿಗೆ ಕಾಸು ಕೊಟ್ಟೋಯ್ತವ್ರೆ. ಬಾ, ಏನಿಸೆ ತಿಳ್ಕೊಣ. ನೋಡ್ದಿಯನ್ಲೆ ಅವನ ಅವತಾರನ. ಊರಿನ ಜನರಲ್ ಹಾಕೊಂಡು ಏನ್ ಸೈನ್ಯ ಕಟ್ಟಕೊಂಡಿದ್ಯಾ?
ಕಾಸು ಬೇರೆ ವಸೂಲಿ ಮಾಡ್ತಿದ್ಯಾ? ಯಾಲ ಇವನ ಏನ್ಲ ಪಕ್ಕ ಸ್ವಾಮೀಜಿ ತರನೇ ಪೋಸ್ ಕೊಡ್ತಿದ್ಯಾ? ಕಾಳಿ, ನಾಟಕ ಮಾಡೋದಕ್ಕೆ ಈ ವಸ್ತ್ರ ಧರಿಸಿದ್ದು ನಿಜ. ಆದ್ರೆ ನಾಲ್ಗೆ ಮೇಲಿರೋ ಮಚ್ಚೆ ಪವರ ಏನೋ ಗೊತ್ತಿಲ್ಲ, ನಾನು ಹೇಳಿದ್ದು ಸತ್ಯ ಆಗ್ತಾ ಇದೆ. ಓ ಅಬ್ಬೋ, ನೋಡ್ಲೆ ಅವನ, ನೀನು ಹೇಳಿದೆಲ್ಲ ದಿಟ್ಟ ಆಗೋಯ್ತದಾ? ಹಾಗಾದ್ರೆ ಮುಂದಿನಕ್ಕಿಂತ ಐ ಪಿ ಎಲ್ ನಾಗಿ ಯಾವ ತಂಡ ಗೆಲ್ತದೆ ಹೇಳು ನೋಡಮ್ಮ. ದೇವರಣೆಗೂ ಹೇಳಕ್ ಹಾಕಿಲ್ಲ ಬಿಡು. ಸರ್ 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 ನಿಂತ್ಕೊಳ್ಳಿ ಸರ್. ಏನ್ ಸರ್ ನೋಡ್ರು ನೋಡ್ದಿರ ಆಗೋಯ್ತಾ ಇದ್ದೀರಾ? ಏನೋ ಕಾಳಿ, ಇಸ್ಪೀಟ್ ಗ್ಯಾಂಗ್ ಬಿಟ್ಟು ಸ್ವಾಮೀಜಿ ಜೊತೆ ಹರಟೆ ಹೊಡಿತಾ ಕುತ್ಕೊಂಡಿದ್ಯಾ? ಈ ಸ್ಪೀಟ್ ಆಡ್ತಿದ್ದಕ್ಕೆ ನನ್ನ ಫ್ರೆಂಡ್ಸ್ ಎಲ್ರಿಗೂ ಹೊಡೆದು ಕಳ್ಸಿದ್ರಲ್ಲ ಸರ್. ಅದಕ್ಕೆ ಹೊಸ ಬಿಸ್ನೆಸ್ ಇದು? ಸುಮ್ಕಿರಿ ಸರ್, ಬಿಸ್ನೆಸ್ ಅಂತೆಲ್ಲ ಹೇಳ್ಬಿಡಿ. ಇದ್ದಿದ್ದನ್ನೆಲ್ಲ ಮುಚ್ಚಿಸ್ಬಿಟ್ಟು ಈಗ ಹಿಂಗೆ ಮಾತಾಡ್ತಾ ಇದ್ದೀರ? ಅದ್ಬಿಡಿ, ನಿಮ್ದೇನು ತಪ್ಪಿಲ್ಲ. ಮತ್ತೆ ಆ ಬಂಗಾರಮ್ಮನ ಮಗ ಇವನೇನ ಅಂತ ಅವನ್ ಯಾವೊಂದು ಫೋಟೋ ಕಳಿಸಿ ಕೇಳ್ತಿದ್ರಲ್ಲ, ಏನಾಯ್ತು? ನನ್ನ ಮಗ ನನಗೆ ಚಳ್ಳೆ ಹಣ್ಣು ತಿನ್ಸಿದ್ದಾನೆ, ಬೇರೆ ಯಾವನ್ನ ಲಾಕಪ್ಗೆ ಹಾಕ್ಸಿ ಆರಾಮಾಗಿ ಓಡಾಡ್ಕೊಂಡು ಹೊರಗಡೆ ಇದ್ದಾನೆ. ಅಲ್ಲ, ಅವನಂದ್ರೆ ಇಡೀ ಊರಿಗೆ ಗೊತ್ತು, ಯಾರನ್ನ ಕೇಳೋದಲ್ವೇ? ಅವನ ಸ್ವಂತ ಭಾವ ಆ ಲಾಯರ್ ಇದ್ದಾನಲ್ಲ, ಅವನು ಸ್ಟೇಷನ್ಗೆ ಬಂದು ಸುಳ್ಳು ಹೇಳ್ಬಿಟ್ಟೋದ. ನಾನು ಯಾರನ್ನು ಸುಮ್ಮನೆ ಬಿಡಲ್ಲ, ಎಲ್ಲರಿಗೂ ಪಾಠ ಕಲಿಸೇ ಕಲಿಸ್ತೀನಿ. ಕಲಿಸಿ ಸರ್, ಅವನ್ನ ಸುಮ್ಕೆ ಬಿಡ್ಬೇಡಿ. ನಿಮ್ಗೇನ ಸಹಾಯ ಬೇಕು ಅಂತಂದ್ರೆ ನಾನು ಮಾಡಿ. ಸರಿ, ಕಾಳಿ, ನಾನು ನಿನಗೊಂದು ಸಲಹೆ ಕೊಡ್ತೀನಿ. ಏನ ಏನಿದು? ನೀನು ಆ ಬಂಗಾರಮ್ಮನ ಮಗನ ತಂಟೆಗೆ ಹೋಗ್ಬೇಡ, ನಿನಗದು ಒಳ್ಳೇದಲ್ಲ. ಕಾಸಿಗೆ ನಾಟಕ ಮಾಡ ಅಂತಂದ್ರ ಈ ಕಾಳಿತವನ ನಾಟಕ ಶುರು ಹಚ್ಕೊಂಡ ನೀನು? ನಾನು ಸುಮ್ಮನೆ ಹೇಳ್ತಾ ಇದ್ದೆ, ಅವನ ಹತ್ರ ಇಟ್ಕೋಬೇಡ, ಅದು ನಿನಗೆ ಒಳ್ಳೇದಲ್ಲ. ಈ ಮಚ್ಚೆ ಸುಳ್ಳಾಗೋದಿಲ್ಲ. ವಾಗಯ್ಯ ಸುಮ್ಕೆ, ನಿನ್ನ ಸ್ವಾಮೀಜಿ ಮಾಡ್ದವನ ನಾನು, ನನಗೆ ಸಲಹೆ ಕೊಡ್ತೀಯಾ? ಲೇ ಕೆಂಪ ಬರಲ್ಲ. ಬೆಂಕಿಯೊಳಗೆ ಕೈ ಇಡಬೇಡ ಅಂತ ಹೇಳೋದಕ್ಕೆ ಜ್ಯೋತಿಷ ಬೇಕಾಗಿಲ್ಲ ಕಾಳಿ, ಅದಕ್ಕೆ ಬುದ್ಧಿ ಮಾತ್ರ ಸಾಕು. ಆ ಬಂಗಾರಮ್ಮನ ಮಗ ಬೆಂಕಿ, ಬೆಂಕಿ ಇದ್ದ ಹಾಗೆ. ನಾವ್ ಹಿಂಗೆ ಸುತ್ತಾ ಇದ್ರೆ ಬಂದ ಜಾಗಕ್ಕೆ ವಾಪಸ್ ಹೋಯ್ತೀವಿ ಅನ್ಸುತ್ತೆ ಮಿಸ್. ಹಾಗೇನಾದ್ರೂ ಇದ್ರೆ ಮನೆಗೆ ವಾಪಸ್ ಹೋಗ್ಬಿಡೋಣ. ಅದನ್ನ ಆಗ್ಲೇ ಮಾಡ್ಬೋದಿತ್ತಲ್ಲ. ನಾ ನಿಮ್ಗೆ ಹೇಳಿದೆ ಶ್ರೀ, ನಿಮ್ಗೆ ಏನಾದ್ರೂ ಕೆಲಸ ಇದ್ರೆ ಬರಬೇಡಿ ಅಂತ. ಈಗ ಬಂದ್ಬಿಟ್ಟು ಈ ತರ ಗೊಣಗ್ತಿದ್ದೀರಲ್ಲ. ಇಲ್ಲ ಇಲ್ಲ, ನಂಗೇನ್ ಕೆಲಸ ಇಲ್ಲ. ಅಲ್ಲ, ನಿಮ್ ಸಮಯ ಎರ್ತ ಆಯ್ತೈತಲ್ಲ ಅಂತ ಹೇಳ್ತಾ ಇದ್ದೀನಿ ನಟಯ್ಯ. ಏನಾಯ್ತು ಮಿಸ್?
ಮತ್ತೆ ಕಾಗದ ಬರ್ದವನ ಏನ್ ಬರ್ದವನ ಮಿಸ್ಸು?